Hello viewers, welcome back to my channel. ನಾನು ಇವತ್ತು ನಿಮಗೆ ಹೊಸ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ದು ರಿವ್ಯೂ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಯಾವ್ದು ಆ ರೆಸ್ಟೋರೆಂಟ್ ಎಲ್ಲಿರೋದು ಅಂತ. ನಾನು ಇವತ್ತು ಕರ್ಕೊಂಡು ಹೋಗ್ತಿರೋದು ಅಮರಾವತಿ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್. ಅದಿರೋದು ವಿದ್ಯಾರಣ್ಯಪುರದಲ್ಲಿ. ಅದರದ್ದು ಕಂಪ್ಲೀಟ್ ಅಡ್ರೆಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬೋತ್ ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ. ಹೋಟೆಲ್ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜಿನ್ ಇತ್ತು. ಫುಡ್ ಸಹ ಅಷ್ಟೇ ತುಂಬ ಟೇಸ್ಟಿ ಇತ್ತು, ಹೈಜಿನ್ ಇತ್ತು. ಹೋಟೆಲ್ ಕ್ಲೀನ್ಲಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಒಂದ್ಸಲ ವಿಸಿಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಬನ್ನಿ ನಾವಿವಾಗ ಏನೇನು ಆರ್ಡರ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ ಮೆನ್ಯೂನು ತೋರಿಸ್ತೀನಿ, ಬೋತ್ ವೆಜ್ ನಾನ್ ವೆಜ್ ಯಾವ್ದು ಇಷ್ಟ ಆಯಿತು ಅಂದರೆ ನೀವು ಅದನ್ನು ಆರ್ಡರ್ ಮಾಡ್ಬೋದು. ನಾವು ಏನು ಆರ್ಡರ್ ಮಾಡಿದ್ವಿ, ಅದರದ್ದು ಟೇಸ್ಟ್ ಹೇಗಿತ್ತು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಸೊ ಇಲ್ಲಿ ಸೆಟಲ್ ಆದ್ವಿ. ಇವಾಗ ನಾನು ನಿಮಗೆ ಮೆನ್ಯು ತೋರಿಸ್ತೀನಿ. ಇಲ್ಲಿ ಬೋತ್ ವೆಜ್ ನಾನ್ ವೆಜ್ ಎರಡೂ ಇದೆ. ಮುಂಚೆ ಹೇಳ್ದಂಗೆ ಯಾರ್ಯಾರು ವೆಜ್ ಬೇಕು ಅಂದರೆ ವೆಜ್ಜು ಇದೆ ಇಲ್ಲಿ. ಯಾರ್ಯಾರಿಗೆ ನಾನ್ ವೆಜ್ ಇಷ್ಟ ಆಗುತ್ತೋ ಅವರು ಇಲ್ಲಿ ಬರ್ಬೋದು. ಮತ್ತು ಇಲ್ಲಿ ಆಂಧ್ರ ಸ್ಟೈಲ್ ಅಂದಮೇಲೆ ನಾನ್ ವೆಜ್ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಮತ್ತು ಇನ್ನೊಂದೇನಪ್ಪ ಇಲ್ಲಿ ಅಂದರೆ ನಮ್ಮದು ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದೇ ಥರ ಮಾಡಿಕೊಡ್ತಾರೆ. ಲೈಕ್ ಏನಾದರೂ ಲೈಕ್ ಬೇಬೀಸ್ ಬಂದರೆ ಸೊ ಅವ್ರು ತುಂಬ ಖಾರ ತಿನ್ನಲ್ಲ, ಅವ್ರಿಗೆ ಯಾವ ಥರ ಬೇಕು ಆ ಥರ ನಾವೇನು ರಿಕ್ವೈರ್ಮೆಂಟ್ಸ್ ಹೇಳ್ತೀವೋ ಆ ಥರ ಮಾಡಿಕೊಡ್ತಾರೆ. ಅದು ಒಂದು ಇಷ್ಟ ಆಯಿತು ನನಗಿಲ್ಲಿ. ಮತ್ತು ಇಲ್ಲಿ ಬೋತ್ ಬಾರ್ ಮತ್ತು ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ, ಬಟ್ ಎರಡೂ ಸಪ್ರೇಟ್ ಸಪ್ರೇಟ್ ಇದೆ. ಹೊರಗಡೆಗೆ ಹಂಗೆ ಕಾಣಿಸುತ್ತೆ ಬಟ್ ಎರಡೂ ಸಪ್ರೇಟ್ ಸಪ್ರೇಟ್ ಇಲ್ಲಿ. ಸೊ ಅದೊಂದು ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಿರಲ್ವ ಮೆನ್ಯೂಲ್ಲಿ ನಿಮಗೆ ಇದು ಕ್ವಿಸಿನ್ ಇದೆ, ಇಂಡಿಯನ್ ಕ್ವಿಸಿನ್ ಸಹ ಇದೆ, ಮತ್ತು ಆಂಧ್ರ ಸ್ಟೈಲು ನಾನ್ ವೆಜ್ ಎಲ್ಲ ಸಿಗುತ್ತೆ. ನೀವು ಒಂದ್ಸಲ ವಿಸಿಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ, ಮತ್ತು ನೀವು ಅಲ್ಲಿ ಟೇಸ್ಟ್ ಮಾಡಿದ್ಮೇಲೆ ನಿಮಗೂ ಅನಿಸುತ್ತೆ ಚೆನ್ನಾಗಿದೆ ಅಂತ. ಮತ್ತು ಇಲ್ಲಿ ಸೀಸನಲ್ ಫುಡ್ ಲೈಕ್ ಫಿಶ್, ಪ್ರಾನ್ಸ್, ಕ್ರ್ಯಾಬ್ ಎಲ್ಲ ಸಿಗುತ್ತೆ, ಬಟ್ ಅದು ಸೀಸನಲ್ ಫುಡ್ ಅಷ್ಟೇ. ಸೊ ಈಗ ನಾವು ಲೆಮನ್ ಕೊರಿಯಾಂಡರ್ ಸೂಪ್ ಆರ್ಡರ್ ಮಾಡಿದ್ವಿ. ಸೊ ಅದೀಗ ಬಂದಿದೆ ಬಿಕಾಸ್ ಇದು ಥ್ರೋಟ್ ಟಫ್ ಪೇನ್ ಇದ್ದರೂ ಚೆನ್ನಾಗಿ ಅನಿಸುತ್ತೆ, ಮತ್ತು ಕೋಲ್ಡ್ಗೂ ಚೆನ್ನಾಗಿರುತ್ತೆ ಈಗ ಲೈಕ್ ಕೋವಿಡ್ ಸಿಚುಯೇಷನ್ ಇರೋದ್ರಿಂದ. ಸೊ ಇದು ಈ ಸೂಪಿಗೆ ಗಾರ್ಲಿಕ್ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ, ಸೊ ಹಾಗಾಗಿ ನಾನು ಇದು ಪ್ರಿಫರ್ ಮಾಡ್ತೀನಿ. ಯೂಶ್ವಲಿ ನಾನು ಯಾವುದೇ ಹೋಟೆಲ್ಗೆ ಹೋದರೂ ಲೆಮನ್ ಕೊರಿಯಾಂಡರ್ ಸೂಪೇ ಆರ್ಡರ್ ಮಾಡ್ತೀನಿ, ಬಿಕಾಸ್ ಅದು ನಾನು ಈಗ ಹೇಳ್ದಂಗೆ ಗಾರ್ಲಿಕ್ ತುಂಬ ಯೂಸ್ ಮಾಡಿರ್ತಾರೆ. ಮತ್ತು ಥ್ರೋಟ್ ಪೇನ್ ಆಗಲಿ ಆ ಥರ ಕಾಫ್ ಥ್ರೋಟ್ ಪೇನ್ ಆ ಥರ ಏನಾದರೂ ಇದ್ದರೆ ನಿಮಗೆ ನಾರ್ಮಲ್ ಅನಿಸುತ್ತೆ. ಮತ್ತು ನಾವು ಈಗ ನೆಕ್ಸ್ಟ್ ಆಯಿಲ್ ಸ್ವಲ್ಪ ಫುಡ್ ತಿನ್ನೋದ್ರಿಂದ ಇದು ಸ್ವಲ್ಪ ಗಂಟಲನ್ನ ಕ್ಲಿಯರ್ ಮಾಡುತ್ತೆ. ಸೊ ನೀವು ಟ್ರೈ ಮಾಡಿ. ನೆಕ್ಸ್ಟು ನಾನು ಪನ್ನೀರ್ ಮಂಚೂರಿಯನ್ ಆರ್ಡರ್ ಮಾಡಿದೆ, ಇದು ಬೇಬಿಗೆ ಆರ್ಡರ್ ಮಾಡಿದ್ದು. ಸೊ ನಾನು ಇದರದ್ದು ರಿಕ್ವೈರ್ಮೆಂಟ್ಸ್ ಹೇಳಿದೆ ಅವ್ರು ಹಾಗೆ ಮಾಡಿಕೊಟ್ಟಿದ್ರು, ನನಗೆ ತುಂಬ ಇಷ್ಟ ಆಯಿತು. ಇದಾದಮೇಲೆ ನೆಕ್ಸ್ಟು ಮಶ್ರೂಮ್ ಕಬಾಬ್ ಆರ್ಡರ್ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ನೀಟಾಗಿ ಇದು ಅಷ್ಟು ನೀಟಾಗಿ ಒಳಗಡೆ ಎಲ್ಲ ಬಂದಿತ್ತು, ಮಶ್ರೂಮ್ ಮತ್ತು ಗ್ರೇವಿ ನೀಟಾಗಿ ಮಿಕ್ಸ್ ಆಗಿತ್ತು, ನಮ್ಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಐಟಮು ಮಶ್ರೂಮ್ ಪೆಪ್ಪರ್ ಡ್ರೈ, ಇದು ಅಷ್ಟೇ, ತುಂಬ ಖಾರನೂ ಇಲ್ಲ ಸ್ವೀಟೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ದಾಲ್ ಕಿಚ್ಡಿ ಆರ್ಡರ್ ಮಾಡಿದೆ, ಇದು ಅಷ್ಟೇ, ನಾನು ರಿಕ್ವೈರ್ಮೆಂಟ್ಸ್ ಹೇಳಿದೆ ಅವ್ರು ಅದೇ ಥರ ಮಾಡಿಕೊಟ್ಟಿದ್ರು, ನಿಮಗೆ ಇದು ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನೆಕ್ಸ್ಟ್ ಲಾಸ್ಟಲ್ಲಿ ಮೇನ್ ಮೆನ್ಯು ಕುಲ್ಚಾ ಆರ್ಡರ್ ಮಾಡಿದ್ವಿ, ಬಟರ್ ಕುಲ್ಚಾ.
ಪನ್ನೀರ್ ಬಟರ್ ಮಸಾಲ ಮತ್ತು ಮಶ್ರೂಮ್ ಮಸಾಲ ಆರ್ಡ್ರ್ ಮಾಡಿದ್ವಿ. ಎರಡು ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ನಮ್ಗೆ ತುಂಬ ಎಂಜಾಯ್ ಮಾಡಿದ್ವಿ. ಲಾಸ್ಟಲ್ಲಿ ಸೋಡಾ ಎಲ್ಲರೂ ಪ್ರಿಫರ್ ಮಾಡಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.